ನಮ್ಮ ಸಿರಿ ಪ್ರಹ್ಲಾದ್ ಅವರು ಕೂಡ ಹಾಗೆ ಟೋಟಲ್ ಟೀಮ್ ಬಂದಿದೆ ಅಂಡ್ ಮುಖ್ಯವಾಗಿ ಟ್ರೀಸರ್ ಕೂಡ ಸಖತ್ತಾಗಿ ಓಡಿ ವಿಆರ್ಎಲ್ ಒಂದು ಒಳ್ಳೆ ಸುದ್ದಿ ಮಾಡಿದೆ ಸೋ ಅವರ ಹತ್ರನೇ ಕೇಳೋಣ ಏನು ಹೇಳ್ತಾರೆ ಅಂತ ಅಂತ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮ್ಯಾಮ್ ಟ್ರೀಸರ್ ಕೂಡ ತುಂಬಾ ಸಖತ್ತಾಗಿ ಸೌಂಡ್ ಮಾಡಿ ಲಾಂಚ್ ಆಗ್ತಿದೆ ಹೌದು ಹೇಳಕ್ಕೆ ಇಷ್ಟ ತುಂಬ ಖುಷಿ ಆಗ್ತಿದೆ ಮಧ್ಯದಲ್ಲಿ ನಮ್ಮ ಹಾಡ್ ಕೂಡ ಬಂತು ಅದಕ್ಕೂ ಕೂಡ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಇವತ್ತು ಟ್ರೇಲರ್ ಇದೆ ಇದೆ ರೀತಿ ನಮಗೆ ಇದುವರೆಗೂ ಕೊಟ್ಟಿರೋ ಬೆಂಬಲ ಮತ್ತೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆನಲ್ಲಿ ಇಡಿ ತಂಡ ಇದೀವಿ ಓಕೆ ಅಂಡ್ ಸೋ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೂಡ್ ಬರ್ತಿರೋಂತ ಸಿನಿಮಾ ಸೋ ನೀವು ಏನಾದರೂ ಆಕ್ಟ್ ಮಾಡಬೇಕಾದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಆಯ್ತಾ ಹೇಗೆ ಆಕ್ಚುಲಿ ಅಷ್ಟು ಸಮಸ್ಯೆ ಆಗಲಿಲ್ಲ ಯಾಕೆಂದ್ರೆ ನಮ್ಮ ತಂದೆ ಮೂಲತಃ ಹೊಸಪೇಟೆ ಬಳ್ಳಾರಿ ಅವರು ಹಾಗಾಗಿ ನಮ್ಮ ಮನೆಯಲ್ಲಿ ಇವಾಗಲೂ ನಾವು ಸ್ವಲ್ಪ ಆ ತರ ಕನ್ನಡನೇ ಮಾತಾಡೋದು ಆದರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡದ ಭಾಷೆ ಇತ್ತು ಸೋ ಹಾಗಾಗಿ ಇನ್ನು ಸ್ವಲ್ಪ ಹೋಮ್‌ವರ್ಕ್ ಬೇಕಾಗಿತ್ತು ಅದರ ವರ್ಕ್‌ಶಾಪ್ ಅಲ್ಲಿ ಎಲ್ಲ ಮಾಡಿ ಸ್ವಲ್ಪ ಗ್ರಿಪ್ ಪಡ್ಕೊಂಡೆ ಸಿರಿ ಪ್ರಹ್ಲಾದ್ ಅವರು ಈ ಸಿನಿಮಾದಲ್ಲಿ ತುಂಬಾ ಫೇವರೇಟ್ ಡೈಲಾಗ್ ಅಂದ್ರೆ ಈ ಉತ್ತರ ಕರ್ನಾಟಕ ಶೈಲಿಯಲ್ಲಿ ತುಂಬಾ ಫೇವರೇಟ್ ಡೈಲಾಗ್ ಯಾವುದು ನಾನು ಆ ಡೈಲಾಗ್ ಹೇಳಬಹುದೋ ಇಲ್ಲೋ ಗೊತ್ತಿಲ್ಲ ತುಂಬಾ ಫೇವರೇಟ್ ಡೈಲಾಗ್ಸ್ ಇದೆ ಬಟ್ ಒಂದನ್ನ ಹೇಳ್ತೀನಿ ಕುಡಿಲಾಕ್ ನೀರು ಕೊಡ್ಲಿ ನಮ್ಮ ಕರ್ನಾಟಕ ಜನ ಯಾವತ್ತೂ ನೀರಿಗೆ ಇಲ್ಲ ಅನ್ನಲ್ಲ ಸೋ ಇವತ್ತು ಬೇರೆ ಟ್ರೆಡಿಷನಲ್ ರೆಡಿ ಆಗಿ ಬಂದಿದ್ದೀರಾ ಸೋ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಇಡೀ ಸಿನಿಮಾ ಬಂದ್ಬಿಟ್ಟು ರೆಟ್ರೋ ಸ್ಟೈಲಲ್ಲಿ ಇದೆ ಆಮೇಲೆ ನೀವು ಲಲಿತಾ ಮೇಡಮ್ನ ನೋಡಿದರೆ ಅವರು ಯಾವಾಗಲೂ ತುಂಬ ಬ್ಯೂಟಿಫುಲ್ ಆಗಿ ಸೀರೆನಲ್ಲಿ ಅಪ್ಪಟ ಕನ್ನಡದ ನಾರಿ ಥರ ಅವರು ರೆಡಿಯಾಗಿ ಬಂದಿರ್ತಾರೆ ನನ್ನ ಪಾತ್ರ ಕೂಡ ಇಲ್ಲಿ ತುಂಬ ಟ್ರೆಡಿಷನಲ್ ಆಗಿರುತ್ತೆ ಇಡೀ ಸಿನಿಮಾ ಅದೇ ಥರ ಟ್ರಾವೆಲ್ ಆಗುತ್ತೆ ಹಾಗಾಗಿ ಅದೇ ವೈಬ್ರೇಷನ್ಸ್ನ ನಾನು ಇಲ್ಲಿ ಕೂಡ ಕ್ಯಾರಿ ಮಾಡೋಣ ಅಂತ ಕೆಂಪು ಬಣ್ಣ ಹಾಕ್ಕೊಂಡು ನಾನು ರೂಮ್ ಹುಡ್ಕೊಂಡು ಬಂದಿದ್ದೀನಿ ಸೋ ಎಸ್ ಓಕೆ ಸೋ ಹಾಗೆ ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ತಿದೆ ಸೋ ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿ ಆಗ್ತಿದೆ ನನಗೆ ಇವತ್ತಿಗೂ ಒಂಥರ ನಂಬಕ್ಕಾಗ್ತಾ ಇಲ್ಲ ನಾನೊಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ ಸರ್ ತುಂಬ ಪುಣ್ಯ ಅನಿಸುತ್ತೆ ನಿಜವಾಗ್ಲೂ ಈ ಥರದ ಒಂದು ಚಿತ್ರದಲ್ಲಿ ಇಷ್ಟು ದೊಡ್ಡ ಪಾತ್ರ ಮಾಡ್ತಾ ಇರೋದು ಹಾಗೆ ಇವಾಗ ಅದು ಬರೀ ನಮ್ಮ ಭಾಷೆನಲ್ಲಲ್ಲ ಐದು ಭಾಷೆ ಬರೀ ನಮ್ಮ ದೇಶದಲ್ಲಲ್ಲ ಇಡೀ ಪ್ರಪಂಚದಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಈಗಾಗಲೇ ತಮಿಳಲ್ಲಿ ನಿಮ್ಮ ಒಂದು ಸಾಂಗ್ ತುಂಬ ವೈರಲ್ ಆಗಿದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ನನಗೂ ಕೂಡ ನಮ್ಮ ತಮಿಳ್ ಹಾಡು ತುಂಬ ಇಷ್ಟ ಆಯಿತು ಯಾಕೆಂದರೆ ನಂಗೆ ಆ್ಯಕ್ಚುಲಿ ತಮಿಳ್ ಅರ್ಥ ಆಗಲ್ಲ ಆದರೂ ಕೂಡ ಅದು ಕಾಳಿದಾಸ ಶಾಕುಂತಲೆ ಅಂತ ಏನು ಹೇಳ್ತಾರಲ್ಲ ತುಂಬ ಮೆಲೋಡಿಯಸ್ ಅನ್ನಿಸ್ತು ಹಾಗೆ ಬೇರೆ ಭಾಷೆಗಳಲ್ಲಿ ಕೂಡ ನಮಗೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಬೇರೆ ಎಲ್ಲರೂ ನಮ್ಮ ಒಂದು ಕಂಟೆಂಟ್ನ ಇಷ್ಟು ಪ್ರೀತಿ ಕೊಟ್ಟು ಅಪ್ಕೊಳ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಕನ್ನಡ ಚಿತ್ರರಂಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಎಲ್ಲ ಕಡೆ ಅದ್ಭುತವಾದ ಸಿನಿಮಾಗಳು ಸಾಲು ಸಾಲಾಗಿ ಬರ್ತಾ ಇದೆ ಅದೇ ಸಾಲಲ್ಲಿ ನಾವು ಸೇರೋ ಹಂಬಲ ನಮಗಿದೆ ಸೇರೋ ಲಕ್ಷಣಗಳು ಇವಾಗ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಇದು ನಿಜವಾದ ಸ್ಟೋರಿ ಆದ್ರಿಂದ ಟ್ರೂ ಸ್ಟೋರಿ ಆದ್ರಿಂದ ಏನಾದರೂ ನಿಮಗೆ ಲಲಿತಾ ಮೇಡಮ್ ಒಟ್ಟಿಗೆ ಇದ್ದು ಬಿಟ್ಟು ಕಲ್ತಿರೋ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತ ಅಥವಾ ಹೇಗೆ ಏನು ಕತೆ ನನಗೆ ಕಂಪ್ಲೀಟ್ಲಿ ಅವ್ರ ಬಗ್ಗೆ ನನಗೆ ಗೊತ್ತಾಗಿದ್ದು ಮೇಡಮ್ ಇಂದ ರಿಷಿಕಾ ಮೇಡಮ್ ಮತ್ತು ನಿಹಾಲ್ ಸರ್ ಏನಿದ್ದಾರೆ ಅವರು ಒಂದು 3 ವರ್ಷ ಒಡನಾಟ ಇತ್ತು ಅವ್ರಿಗೆ ಜೊತೆ ಸೊ ಅವರು ಆಲ್ರೆಡಿ ತುಂಬ ಹತ್ತಿರದಿಂದ ನೋಡಿಬಿಟ್ಟಿದ್ರು ಅವರ ಒಂದು ಇನ್ಪುಟ್ಸ್ ಮೇಲೇ ನಾವು ವರ್ಕ್ಶಾಪ್ ಮಾಡಿ ಸಿನಿಮಾ ಮಾಡಿರೋದು ಅದಲ್ಲದೆ ನಾನು ಮೇಡಮ್ನ ಮೀಟ್ ಮಾಡಿದಾಗ ಅವ್ರ ಬಾಯಿಂದ ಅವ್ರ ಕಥೆಗಳನ್ನ ಕೇಳ್ತಾ ಇದ್ದೆ ಅದು ಬೇರೆ ರೀತಿಯಾದ ಖುಷಿ ಕೊಡ್ತಾ ಇತ್ತು ಆಮೇಲೆ ತುಂಬ ಅವ್ರ ಬಾಯಲ್ಲಿ ಮಾತು ಕೇಳಿದಾಗ ಏನನ್ನಿಸ್ತಾ ಇತ್ತು ಅಂದರೆ ಅವರು ಎಂಥ ಒಂದು ಮುಗ್ಧತೆ ಇರೋ ಮತ್ತು ಎಷ್ಟು ಹಂಬಲ್ ವ್ಯಕ್ತಿ ಅವರಷ್ಟೇ ಅಲ್ಲ ವಿಜಯ್ ಸರ್ ಆಗಿರ್ಬೋದು ಆನಂದ್ ಸರ್ ಆಗಿರ್ಬೋದು ಅಷ್ಟು ದೊಡ್ಡ ಸಾಧನೆ ಮಾಡಿದರೂ ಕೂಡ ನಾವು ಏನೂ ಮಾಡಿಲ್ಲ ಅಂತ ಇದಾರಲ್ಲ ಆ ಹಂಬಲ್ ಆ್ಯಟಿಟ್ಯೂಡ್ ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ ಟ್ರೇಲರ್ ಲಾಂಚ್ ಆಗ್ತಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಎಕ್ಸೈಟ್ಮೆಂಟ್ ಇದೆ ಹಾಗೆ ಸ್ವಲ್ಪ ತಳಮಳ ಕೂಡ ಇದೆ ಏನೇ ಆಗಲಿ ಇದು ನಮ್ಮ ಸಿನಿಮಾ ನಮ್ಮ ಕೂಸು ಇವತ್ತು ಎಲ್ಲರ ಜನರ ಮುಂದೆ ಅದ್ರ ಒಂದು ಸಣ್ಣ ತುಣುಕು ನೋಡೋಕ್ಕೆ ಸಿಗುತ್ತೆ ಇದರಿಂದ ಜನರ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಒಂದು ಬೇರೆ ಲೆವೆಲ್ಲಿಗೆ ಹೋಗುತ್ತೆ ಆದರೆ ಇದುವರೆಗೂ ನಮ್ಮ ಜನ ಕನ್ನಡ ಜನ ಅಥವಾ ಇಡೀ ಬೇರೆ ಭಾಷೆಯಿಂದನೂ ಎಲ್ಲರೂ ನಮಗೆ ಸಾಕಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಇಡೀ ತಂಡದ ಮೇಲಿರಲಿ ಈ ಸಿನಿಮಾಯಿಂದ ನಮ್ಮೆಲ್ಲರಿಗೂ ಆ ಟೈಟಲಲ್ಲಿ ಇರೋ ಥರನೇ ವಿಜಯ ಮತ್ತು ಆನಂದ ಸಿಗಲಿ ಅಂತ ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳೋದಾದರೆ ಒಬ್ಬ ಲೇಡಿ ಡೈರೆಕ್ಟ್ರು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಜವಾಬ್ದಾರಿ ತೊಗೊಂಡಾಗ ಅದರಂಥ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇರುತ್ತೆ ಸೊ ಅವ್ರು ಹೇಗೆ ಅದನ್ನ ನಿಮಗೇನಾದರೂ ಆ ಪ್ರೆಷರ್ ಏನಾದರೂ ತೋರಿಸಿದ್ರೆ ಆ ಶೂಟಿಂಗ್ ಸ್ಪಾಟಲ್ಲಿ ಏನಾದರೂ ಅಂತ ಇಲ್ಲ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ತಿಳಿಸಲೇಬೇಕು ಯಾಕೆಂದ್ರೆ ನೀವು ಹೇಳಿದಾಗೆ ಲೇಡಿ ಡೈರೆಕ್ಟರ್ಸ್ ವಿರಳ ಆದರೆ ನಾವು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ತೋರ್ಸೋಕ್ಕೆ ಬಂದು ನಿಲ್ತಾ ಇದ್ದಾರೆ ನಮ್ಮ ರಿಷಿಕಾ ಶರ್ಮಾ ಮೇಡಮ್ ತುಂಬ ಕ್ಲಾರಿಟಿ ಇಟ್ಕೊಂಡು ತುಂಬ ಹೋಮ್ವರ್ಕ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಸಿನಿಮಾನ ಹಾಗಾಗಿ ಅವರ ಇನ್ಪುಟ್ಸ್ ತುಂಬ ಚೆನ್ನಾಗಿತ್ತು ಅವರ ಒಂದು ಇನ್ಪುಟ್ಸ್ ಮೇಲೆ ನಾವು ಎಲ್ಲರೂ ಕೆಲಸ ಮಾಡಿದ್ದೀವಿ ಇವತ್ತು ಅದನ್ನು ಒಂದು ಎಲ್ರಿಗೂ ಇವತ್ತು ನೋಡೋಕ್ಕೆ ಸಿಗುತ್ತೆ ಡಿಸೆಂಬರ್ 9 ಥಿಯೇಟ್ರಿಗೂ ಬರುತ್ತೆ ನಾ ಆಗಲೇ ಹೇಳ್ದಂಗೆ ಎಲ್ಲರೂ ಪ್ರೀತಿ ಬೆಂಬಲ ಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು
ಆಲ್ ದ ಬೆಸ್ಟ್.